ಬರ್ಲೇ ಇಲ್ಲ, ಇರಿ ಕರ್ಕೊಂಡು ಬರ್ತೀನಿ. ದಿಯಾ ಬೇಡ್ವೇ, ನಿನ್ ಮಧ್ಯ ಹೋದ್ರೆ ಜಗಳ ಆಗತ್ತೆ. ಇಲ್ಲ ಅತ್ತೆ, ನಾನ್ ಜಗಳ ಮಾಡಲ್ಲ, ನಾನ್ ಹೋಗಿ ಪಪ್ಪನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಪಪ್ಪ, ಏನಿದ್ ಇಷ್ಟೊತ್ ಮಾಡ್ತಾ ಇದ್ದೀರಾ, ನಾವ್ ಎಷ್ಟೊತ್ತಿಗೆ ಅಲ್ಲಿಗೆ ಹೋಗೋದು? ಬನ್ನಿ ಹೊರಡೋಣ. ಒಂದು 10 ನಿಮಿಷ ವೈಟ್ ಮಾಡೋಣಮ್ಮ, ಶುಭಾಂಗಿ ಬಂದ್ರೆ ಕರ್ಕೊಂಡು ಹೋಗೋಣ, ಇಲ್ಲದಿದ್ರೆ ನಾವು 3 ಜನನೇ ಹೋಗೋಣ. ಪಪ್ಪ, ದಿಯಾ ಅಣ್ಣ ಹೇಳೋದು ಕರೆಕ್ಟ್ ಆಗೇ ಇದೆ, 10 ನಿಮಿಷ ವೇಟ್ ಮಾಡಿದ್ರಲ್ಲಿ ಏನು ಆಗಲ್ಲ, ವೇಟ್ ಮಾಡೋಣ. ಒಡಲೆಂಬ ಹುತ್ತಕ್ಕೆ ನುಡಿವ ನಾಲಿಗೆ ಸರ್ಪ. ಏನಳ? ಒಡಲೆಂಬ ಹುತ್ತಕ್ಕೆ ನುಡಿವ ನಾಲಿಗೆ ಸರ್ಪ ಕಡುರು. ಸುಮಿ, ಚತ್ಪಡೆ ಕಾರ್ಯಕ್ರಮ ಮುಗಿದ್ರು ನೋಡಲ್ ದಾದಾ ಹೆಂಗ್ ಓದ್ಕೋ ಓದ್ತಾ ಕೂತಾರ? ನಾ ಕೇಳಿದ ಬಂಗಾರ ಕೊಡ್ತಾರೋ ಇಲ್ಲೋ ಅದ್ ನಂಗ ಆರ್ಸ್ ಉಗಿತಾರ. ಯಾಕ ಹಂಗಂತೀರಿ? ದಾದಾನ್ ಸ್ವಭಾವ ನಿಮ್ಗೆ ಗೊತ್ತಿಲ್ಲೇನು, ಅವರು ಮಾತು ಕೊಡಂಗಿಲ್ಲ, ಕೊಟ್ರದ್ ಮೀರಂಗಿಲ್ಲ. ಬೇರೆ ವಿಚಾರದ ನನ್ಗೆ ಗೊತ್ತದ, ಆದ್ರೆ ನನ್ನ ವಿಚಾರದ ನಾನು ನೋಡಿಲ್ಲ. ನಿಖಿಲ್, ಅಲ್ಪ ನೀ ಯಾಕೆ ಚಿಂತೆ ಮಾಡ್ತಿ? ನಾವೆಲ್ಲ ಅದೀವಲ್ಲ ದಾದಾ, ಯಾಕೆ ನೀವು ಸುಮ್ಮನೆ ಕೂತಿರಲ್ಲ? ಒಂದು ತುಲಿ ಬಂಗಾರ ಎಲ್ಲದ? ಏ, ಅವ ಒಬ್ಬನೇ ಲಗ್ನ ಮಾಡ್ಕೊಂಡಿರೋದು, ನಾನು ಲಗ್ನ ಮಾಡ್ಕೊಂಡಿನಿ, ಈಕೆ ಅವ್ವ ಅಪ್ಪಗ ನಾನು ಅಳಿಯ, ಹಂಗಂತ ನಾನು ಎಂದು ಒಂದು ತೊಲಿ ಬಂಗಾರ ಕೊಡಿ ಅಂತ ಕೇಳಲ್ಲ. ಹಂಗಂದ್ರೆ ನೀವೀಗ ಒಂದು ತೊಲಿ ಬಂಗಾರ ಕೊಡಂಗಿಲ್ಲ? ಕೊಡ್ತೀನಪ್ಪ, ನಾನು ನಿನಗೇನಾರ ಕೊಟ್ರೆ ಮಂದಿ ಮಾವ ಕೊಟ್ಟಾನ ಅಂತ ಹೇಳ್ಬೇಕು. ಅಳಿಯ ವಸೂಲಿ ಮಾಡ್ದ ಅಂತಂದ್ರೆ ಏನು ಚಲೋ ಇರ್ತದ? ಹಂಗೆ ಮಾತಾಡಿದ್ರೆ ನನಗೆ ಮರ್ಯಾದೆ ಹೋಗೋದಿಲ್ಲನೆ. ದಾದಾ, ಒಪ್ಕೊಂಡ್ಮೇಲೆ ಯಾಕೆ ಹಿಂಗೆ ಮಾತಾಡ್ಲಿಕ್ಕತ್ತೀರಿ? ಒಪ್ಕೊಂಡಿನವ್ವ, ಹಂಗಂತ ಹಿಂದೂ ಮುಂದೂ ನೋಡಿದ ಒಂದು ತೊಲಿ ಬಂಗಾರ ಕೊಟ್ರೆ ಅದು 100 ಮಾತು ಕೇಳ್ಬೇಕಾಗಿ ಬರ್ತದೆ ಅಲ್ಲವ? ನಿನ್ನ ಗಂಡ ಒಂದು ತೊಲಿ ಬಂಗಾರ ಕೇಳಾಗತ್ತ, ಮಾವನಿಗೆ ಹೊರೆ ಆಗುವಂಗೆ ಕೇಳಬಾರ್ದು ಅನ್ನೋದು ತಿಳಿಬೇಡ ಅವನಿಗೆ. ಏ ನಿಖಿಲ, ನೋಡ್ಕೊಂಡು ಕೇಳಪ್ಪ, ಅಳಿಯ ಮನಿ ತೊಳಿ ಅಂತ ಅನ್ಸ್ಕೊಬೇಡ. ಚೀರಿ ಪಾಪ, ಹಂಗೇನು ಅನ್ಬೇಡ್ರಿ, ಎಂತ ಚಲೋ ಅಳಿಯ ಸಿಕ್ಕ ನಮ್ಗ. ಅತ್ತಿ ದರ್ಬಾರು ಆಗ್ಲಿ ಆಗ್ಲಿ, ಹೌದೌದು ಖರೇದ, ಹುಡುಕ್ಯಾಡಿದ್ರು ಇಂತ ಅಳಿಯ ಸಿಗಂಗಿಲ್ಲ. ಆತ್ಪ ಅಳಿದಿವ್ರು ನೋಡ್ಕೊಂಡು ಕೊನೆ ಮಾತು, ಏನ್ ಬೇಕು ಕೇಳ್ಕೊಂಬಿಡು. ಸುಮಿ, ಏನಂತೀನಿ ನೀನು? ರೀ, ನಾನಂತೂ ನಡಕ್ ಮಾತಾಡಂಗಿಲ್ಲ, ನೀವ್ ಎಷ್ಟು ಕೊಕ್ಕೋತೀರಿ ಅದನ್ನ ದಾದಾ ಕೊಡುವಂಗ ನಾನ್ ನೋಡ್ಕೋತೀನಿ. ಆತ್ ಹಂಗಾದ್ರ 1/2 ತುಲಿ ಉಂಗುರ ಕೊಡ್ರಿ ಸಾಕು. ಕುಕ್ಕಿ, ನನಗೇನು ಉತ್ತರನ ಬರ್ಲಿಲ್ಲ. ಇರಪ್ಪ ದಾದಾ, ನೀ ಹಿಂಗ್ ಸುಮ್ ಕುತ್ಕೊಂಡ್ರೆ ಹೆಂಗ? ಅಲ್ಲ, ಅವ 1 ತೊಲಿಯಿಂದ 1/2 ತೊಲಿಗೆ ಬಂದನ, ಈಗ ನಾವು ಕೊಡಿಸ್ಲಿಲ್ಲ ಅಂತಂದ್ರೆ ಹೆಂಗಾಗ್ತದ? ಮೌನಂ ಸಮ್ಮತಿ ಲಕ್ಷಣಂ ಅಂದ್ರ ಕೊಡ್ತಾರ ಅನ್ನಂಗೆ ಆತು. ಅರ್ಧ ತೊಲಿ ಬಂಗಾರ ಎಷ್ಟು ತುಂಬಿ ಆಗದ ಗೊತ್ತದೇ ನಿಂಗೆ? ದಾದಾ, ನೀ ಹಿಂಗಂದ್ರ ಅವ ಸಿಟ್ಗೆದ್ದು ನನಗೇನು ಕೊಡ್ಬೇಡ್ರಿ ಅಂತಂದ್ರ ಚಲೋ ಇರ್ತದೇನ? ಏ, ಏನ್ ಕೊಡೋದ್ ಬೇಡ ಅಂತೀನಿ, ಎಷ್ಟೇ ಸಿಟ್ಟಿದ್ರು ನಾ ಹಂಗೇನು ಅನ್ನವಲ್ಲ. ದಾದಾ, ಕೊಡಾಕಬೇಕು ನೀವು. 1/2 ತೊಲಿ ವಜ್ಜ ಆಗ್ತದ, ವರ್ಷಕ್ಕ 2 ಮದುವೆ ಮಾಡೋರ್ಗ ಅದು ಎಷ್ಟು ವಜ್ಜು ಅಂತ ಗೊತ್ತಿರ್ತದೆ, ಕೇಳೋರ್ಗೇನು ಗೊತ್ತಿರ್ತದೆ. ದಾದಾ, ನೀವು ನನ್ನ ಗಂಡಂಗೆ ಹಂಗೆಲ್ಲ ಅನ್ಬೇಡ್ರಿ, ಕೊಡ್ತಿರೋ ಇಲ್ಲೋ ಅಷ್ಟೇ ಹೇಳ್ರಿ. ಕೇಳೋ ಪದ್ಧತಿಯಾಗಿ ಕೇಳಿದ್ರೆ ಕೊಡೋಕ್ಕೂ ಒಂದು ಹುರುಪು ಇರ್ತದೆ, ಅದು ಏನದು 1/2 ತೊಲಿ ಬಂಗಾರ. ಏ ನಿಖಿಲ, ನೀ 1/2 ತೊಲಿನ ಅಂತ ಕುಂತ್ರೆ ಬರಂಗೆ ಕಾಣಂಗಿಲ್ಲಪ್ಪ, ಸ್ವಲ್ಪ ಅಷ್ಟು ಇಷ್ಟು ಕಡಿಮೆ ಮಾಡಿ ಬಂದಷ್ಟು ಎತ್ಕೋ. ಏನು ಬೀಗ್ರದಿರಿ ಓ ಮರೆಯ, ಸರಿ ಹಂಗಾದ್ರೆ 2.5 ಮಾಸಿನ ಉಂಗುರಾರ ಕೊಡ್ರಿ, ಕಿಬ್ಬರಡ್ಗೆ ಕಿಬ್ಬರಡ್ಗೆ ಹಾಕೊಂತಾನೆ. ನೀನು ಓಡಾಡ್ತಾ ಇರೋದು 10 ನಿಮಿಷ ಆಯ್ತು, ನಡೀರಿ ಹೋಗೋಣ.
ಅದಕ್ಕೆ ನಿಮಗೆ ಇಳಕ ಸೀರೆ ಇಷ್ಟ ಚೆನ್ನಾಗಿ ಒಪ್ಪುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ವಾಟ್ ಯು ಮೀನ್ ಬೈ ಒಪ್ಪುತ್ತೆ? ಲುಕ್, ಈ ತರದ ಯಾವುದು ನನಗೆ ಸೂಟ್ ಆಗಲ್ಲ. ಓಕೆ, ಲುಕ್ ಎಟ್ ಮೀ ದಿಯಾ. ನನಗೆ ಈ ಸಾರಿ ಉಡೋದಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ, ಆದರೂ ಉಟ್ಕೊಂಡು ಬಂದಿದ್ದೀನಿ. ಯಾಕೆ ಗೊತ್ತಾ? ನಿನಗೋಸ್ಕರ. ಅಟ್ ಲೀಸ್ಟ್ ನನಗೊಂದು ಥ್ಯಾಂಕ್ಸ್ ಹೇಳೋಕ್ಕಾಗಲ್ವಾ ನಿನಗೆ? ನನಗೋಸ್ಕರ ಅಂತೆಲ್ಲ ಹೇಳಬೇಡ ನೀನು. ನಾನೇ ನಿನಗೆ ಸೀರೆ ಉಟ್ಕೋ ಬಾ ಅಂತ ಹೇಳಿದ್ನಾ? ಯಾ, ಈಗ ಉಟ್ಕೊಂಡು ಬಂದಿದ್ದಾಳೆ ತಾನೆ. ನಿನ್ನ ಗಂಡನ ಮನೆ ಫಂಕ್ಷನ್ಗೆ ಅಂತಂದ್ಮೇಲೆ ನಿನಗೋಸ್ಕರ ಅಂತಾನೆ ಅನ್ಕೋ. ಇಲ್ಲ, ಇವಳು ನನಗೋಸ್ಕರ ಸೀರೆ ಉಟ್ಕೊಂಡಿಲ್ಲ, ನೀವು ಫೋರ್ಸ್ ಮಾಡಿದ್ದೀರ ಅಂತ ಉಟ್ಕೊಂಡಿದ್ದಾಳೆ ಅಷ್ಟೇ. ನೀವು ಇಳು ಕರೀಲೇಬಾರ್ದಾಗಿತ್ತು ಪಪ್ಪ, ನೋಡಿ ಇವಳಿಂದ ಎಷ್ಟು ಲೇಟ್ ಆಗೋಯ್ತು. ದಿಯಾ, ಮಮ್ಮಿ ಈ ರೀತಿಯೆಲ್ಲ ಮಾತಾಡಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ? ಯಾಕೆ ಈ ರೀತಿಯೆಲ್ಲ ಮಾತಾಡ್ತೀಯಾ? ಸಾರಿ ಕೇಳು, ಅವ್ರು ಉಟ್ಕೊಂಡು ಬಂದಿರೋ ಸೀರೆಗೆ ಅಪ್ರಿಷಿಯೇಟ್ ಮಾಡು. ನಾನು ಸಾರಿನೂ ಕೇಳಲ್ಲ, ಅಪ್ರಿಷಿಯೇಟು ಮಾಡಲ್ಲ. ನೋಡಿದ್ಯಾ ಶ್ರೀ, ನಾನು ಇಷ್ಟೆಲ್ಲ ಮಾಡಿದ್ರು, ಇವಳಿಗೋಸ್ಕರ ಇಷ್ಟೆಲ್ಲ ಕಾಂಪ್ರಮೈಸ್ ಆದ್ರು, ಇವಳು ಮಾತ್ರ ನನ್ನ ನಂಬಲ್ಲ. ಶುಭಾಂಗಿ, ಇವಾಗ ನೀನು ಕೋಪ ಮಾಡ್ಕೊಳ್ಳದೆ ನಡಿ, ಹೋಗೋಣ. ದಿಯಾ, ಈ ವಿಷಯವಾಗಿ ನೀನು ಇನ್ನೊಂದು ಮಾತು ಆಡಬಾರ್ದು. ಅರ್ಥ ಆಯ್ತಾ? ನಡೀರಿ, ಹೋಗೋಣ. ಎರಡೂವರೆ ಮಾಸಿ ಬಂಗಾರ ಅಂದ್ರ ಹತ್ತು ಸಾವಿರ ಆಗ್ತದೆ. ಇದಕ್ಕೂ ಕಡಿಮೆ ಮಾಡಿದ್ರೆ ಹೆಂಗಿರದ? ಒಂದ್ ತೊಲೆ ಕೇಳ್ದವಂಗ ಇಷ್ಟಾದ್ರೂ ಕೊಡ್ಬೇಕಲ್ಲ. ನೀನ್ ಸುಮ್ಕಿರವಾ, ನಿನ್ಗೇನ್ ತಿಳಿಯೋದಿಲ್ಲ. ಚೆಕ್ ಬಡಿಯೋ ಕಾರ್ಯದಾಗ ಯಾರಾದ್ರೂ ಬಂಗಾರ ಕೊಡ್ತಾರೇನ? ನಾನ್ ಕೇಳಿನಿ, ನಿನ್ ಗಂಡ ಕೇಳನ? ಬಂಗಾರನೇ ಯಾಕೆ ಕೊಡಬೇಕು? ಬೇರೆ ಏನಾದ್ರು ಕೂಡ ನಡೆಯೋದಿಲ್ಲ. ಅಪ್ಪ ನಿಖಿಲ, ಈಗ ಒಂದು ಕೆಲಸ ಮಾಡು, ಬಂಗಾರನ ಬಿಟ್ಬಿಡು, ರೊಕ್ಕ ಕೇಳು ರೊಕ್ಕ. ದಾದಾ, ಹೂವದ ಹೂವದ ಹೂವದ. ಏ, ನಾನೇನು ಉತ್ತರನ ಕೊಟ್ಟಿಲ್ಲಪ್ಪ. ಅಲ್ಲ, ಹಿಂಗ ಅಂದಂಗ ಆಯ್ತು. ಆತ್ ಹಂಗಾದ್ರ ಹತ್ತು ಸಾವಿರ ಕೊಟ್ಟು ಕೈ ತುಕೋರಿ. ಇದನ್ನೂ ಕೊಡ್ಲಿಲ್ಲ ಅಂತಂದ್ರ ನಾ ಮೂವಿಗೆ ಕುಂದ್ರಂಗಿಲ್ಲ. ನಿಮ್ದೇನಾದ್ರೂ ಮರ್ಯಾದೆ ಹೋದ್ರ ನನ್ ಕೇಳ್ಬೇಡ್ರಿ. ಆ ಏರಿ ಜೋಡಿ ಹತ್ತು ಸಾವಿರ ಕೊಟ್ರ ಬೀಗ್ರು ಬಹಳ ದಿಮಾಗ್ ತೋರಿಸ್ತಾರಂತ ಮಂದಿ ಮಾತಾಡ್ತಾರೆ. ನಾನು ನಿನ್ಗೆ ಆ ಏರಿ ಜೋಡಿ ಹತ್ತು ಸಾವಿರ ಕೊಟ್ಟೆ ಅಂತಿದ್ದೆ. ಬೇರೆ ಮನೆಯವ ಏನಂತಾರ, ನನಗೂ ಹತ್ತು ಸಾವಿರ ಕೊಡ್ರಿ ಅಂತ. ನಮ್ಮನ್ನು ತೋರಿಸಿ ಹೇಳ್ತಾನ, ಅವ್ರು ಹತ್ತು ಸಾವಿರ ಕೊಟ್ಟಾರ ನೀವ್ಯಾಕೆ ಕೊಡೋದಿಲ್ಲ ಅಂತ ಜಗಳ ತೆಗಿತಾನ. ಇಂಥ ಪದ್ಧತಿ ನಾನು ಶುರು ಮಾಡಿದ್ರ ಮಂದಿ ನನಗೆ ಮರ್ಯಾದೆ ಕೊಡ್ತಾರೆ ಅಂತ ಮಾಡಿದ್ದೆ. ಆತು, ಕಡಿಕೆ ಐದು ಸಾವಿರಕ್ಕಾದ್ರೆ ಮಾತು ಮುಗಿಸ್ರಿ. ಹತ್ತು ಸಾವಿರಕ್ಕೆ ಐದು ಸಾವಿರಕ್ಕೆ ಏನು ಫರ್ಕ್ ಅದಿ? ಹತ್ತು ಸಾವಿರಕ್ಕೆ ಹೋಗೋ ಮರ್ಯಾದೆ ಐದು ಸಾವಿರಕ್ಕೆ ಹೋಗೋದಿಲ್ಲ. ನನಗ ಅನ್ನಿಸ್ತದ ದಾದಾ ಒಂದ್ ರೂಪಾಯಿನು ನಿಖಿಲ್ ಕೊಡಂಗಿಲ್ಲ ಅಂತ. ಏ ಸುಮ್ಮನೆ ರೋಮರೆ, ಅದು ನಿಖಿಲ್ಗೂ ಗೊತ್ತದ. ಆದ್ರ ಅವ ಹಠ ಬಿಡವಲ್ಲ, ಒಮ್ಮೆ ಇಳಿಸ್ತಾನ ಕೇಳ್ತಾನ, ಇಳಿಸ್ತಾನ ಕೇಳ್ತಾನ. ಒಂದ ಸರಿಗೆ ಬ್ಯಾಡ ಅಂತ ಹೇಳಾರ ಹೇಳವಲ್ಲ, ನಮ್ ತೆಲಿಬೇನ್ರ ಕಡಿಮೆ ಆಗ್ತದ. ಹೆಂಗ ಆಗ್ತದ ಹೇಳಪ್ಪ, ಅದ ಎಷ್ಟು ಕೊಡ್ಬೇಕಂತ? ನೀನ್ ಕೇಳದಷ್ಟಂತೂ ನನ್ ಕೈ ಕೊಡಕ್ ಆಗುದಿಲ್ಲ. ಐದ್ ಸಾವಿರ ಒಪ್ಪಾಕತಿಲ್ಲ ಅಂತಂದ್ರ ಇನ್ನೇನ್ ಕೇಳಿ? ಹೋಗ್ಲಿ, ಸಾವಿರ ರೂಪಾಯಿ ಕೊಡ್ರಿ. ಅದು ಇಲ್ಲ ಅಂತಂದ್ರ ನನ್ ಮರ್ಯಾದೆ ಹೋಗ್ತದ. ಸಾವಿರ ರೂಪಾಯಿ ಕೇಳಕತ್ತೀನ. ಚಲೋ ಚಲೋ ಆರ್ಮಿ ಮೂವಿ ಮಾಡಕತ್ತೀವಿ ನಾವು, ಗೊತ್ತೇನ? ಹೋಗ್ಲಿ, ಐದ್ನೂರ. ಆತ್ ಬಿಡ್ರಿ, ನೂರರ ಕೊಡ್ರಿ. ಇದಕ್ಕೂ ಒಪ್ತಿದ್ರೆ ಹಂಗ? ಹೋಗ್ಲಿ, ನೀವೆಷ್ಟಾರ ಕೊಡ್ರಿ. ಹಂಗ ಬಾ, ನಿನಗ ಅಂತ ಒಂದೊಂದು ರೂಪಾಯಿ ಎತ್ತಿದ್ದೀನಿ, ಎರಡು ಕೆ ಜೋಡಿ ಕೊಡ್ತೀನಿ ತಗೋ. ಆತು, ನಿಮ್ಮ ಮಳಿ ಆಗಿದ್ಕ ಇಷ್ಟಾರ ಸಿಗ್ತಲ್ಲ ಅಂತ ಸಂತೃಪ್ತಿ ಕೊಡ್ತೀನಿ, ಕೊಡ್ರಿ. ಅಲ್ಲಪ್ಪ ಅಳಿಯ, ಹೇಳ್ದಂಗ ಹೇಳ್ದಂಗ ಒಂದು ತೋಲಿಯಿಂದ ಹನ್ನೊಂದು ರೂಪಾಯಿ ಇಳಿದಿಯಲ್ಲೋ. ನಾನು ಇವ ಎಷ್ಟು ಕರಗ್ತಾನೆ ನೋಡೋಣ ಅಂತ ಇಳಿಸ್ತಾನೆ ಬಂದಿ. ಬಹಳ ಬೇಷದಿಯ, ನಾನು ನಿನಗೆ ಕೊಡ್ತೀನಿ ಅಂತ ಮಾತು ಕೊಡ್ತೀನಪ್ಪ. ನಾನು ಕೊಟ್ಟು ಮಾತನ್ನ ಖಂಡಿತ ಉಳಿಸ್ಕೊತೀನ ತಗೋ.
ದಾದಾ, ನಿಮ್ ಗುಣ ಗೊತ್ತಿದ್ದ, ನಾ ಇಷ್ಟೊಂದು ಜಾಸ್ತಿ ಮಾಡಾಕ್ತಿದ್ದೆ. ಐವತ್ತು ತೊಲಿ ಬಂಗಾರ ಕೊಟ್ಟಿರಾ, ಇದ್ರ ಮೇಲೆ ನಾವು ಒಂದೊಲಿ ಬಂಗಾರ ಕೇಳಕಾಗ್ತದ? ದಾದಾ ನಿನ್ಗೆ ಐವತ್ತು ತೊಲಿ ಬಂಗಾರ ಕೊಟ್ಟನ? ಅಲ್ಪ ನಿಖಿಲ, ನಮ್ಮ ದಾದಾ 50 ರೂಪಾಯಿ ಕೊಡಕ್ ಹಿಂದ ಮುಂದ ಮಾಡ್ತಾನ ಅಂತದ್ದು ನಿನಗ 50 ತೊಲಿ ಬಂಗಾರ ಎಲ್ಲಿಂದ ಕೊಟ್ಟನು? ಕುಕ್ಕಿ ಇಲ್ಲದ ನೋಡ್ರಿ, ದಾದಾ ಕೊಟ್ಟ 50 ತೊಲಿ ಬಂಗಾರ. ಇದ್ರ ಮ್ಯಾಲೂ ನಾವು ಒಂದ್ಸಲಿ ಬಂಗಾರ ಕೇಳಕಾಗ್ತದ? ದಾದಾ ಈ ಚೈ ನಿಮ್ ಕೊಳ್ಳಾಗಿದ್ರೆ ಚಂದ ಕಾಣ್ತದ. ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ. ತವರಿನ ಬಾಗಿನ ನವಕೋಟಿ ಹೇ ಸುಮ್ಮನೆ ನನ್ ಬಂಗಾರ ಕರೆಯಾಗ್ತದ ನೋಡ್ರಿ. ಏ ನನ್ನ ಬಂಗಾರ ಯಾಕೆ ಹಿಂಗ್ ಸುಮ್ಕೋತದ? ಸುಮ್ಮನೆ ಕೈಲಿ ಯಾಕೆ ಚತ್ ಬಡ್ಸಕತ್ತೀರಿ? ಅವನಿ ಕೈಲಿ ತಾನೇ ಬಡಿಸ್ಬೇಕು, ತಾನೇ ಬಡಿಸ್ಬೇಕು. ಸಾಲುದಿಲ್ಲ, ಇನ್ನು ಕಮ್ಮಿ ಬೀಳ್ತದ, ನಾ ಹೋಗಿ ತಗೊಂಡ್ಬರ್ತೀನಿ. ನಾನು ನಿನ್ ಜೋಡಿ ಬರ್ತೀನಿ. ಆತಾತ್ ಬಾ. ಪ್ರಾಚಿ ಲಗು ಲಗು ಬಾರ, ಒಳ್ಳೆ ಮರಿ ಮಾಡತ್ತೆ ನಡೆಯಕತ್ತಿಯಲ್ಲ. ನೀ ಏನ್ ಕಮ್ಮಿನ, ಮಾಯರ್ ಅವ್ವ ನಡ್ದಂಗ್ ನಡಿಲಿಕತ್ತಿ. ಅಯ್ಯ ನಂಗೆ ಎದ್ರು ಮಾತಾಡ್ತಿ? ಹೌದ್ ಮತ್ತ. ಮಧುಮಗಳು ಚೆಲ್ಲುವೆ ಚಂದ್ರಮುಖಿ, ಫಳ ಫಳ ಕಂಗಳಲ್ಲಿ ಮಿನ್ಗೋ ಜುಂಜುಮುಖಿ. ನಮಸ್ಕಾರ ಡಾಕ್ಟ್ರ. ಅಯ್ಯೋ ಡಾಕ್ಟ್ರ, ನೀವು ನಮ್ ಕಡೆ ಅರ್ಬಿ ಹಾಕೊಂಡಿರಿ, ಬಹಳ ಚಂದ ಕಾಣಕತ್ತೀರ್ ನೋಡ್ರಿ. ನಾನು ಇಷ್ಟವರೆಗೂ ಈ ತರ ಬಟ್ಟೆ ಹಾಕೊಂಡಿಲ್ಲ, ಯಾರು ನೋಡಿ ನಗದೇ ಇದ್ರೆ ಸಾಕು. ಅಯ್ಯ ಸುಮ್ನಿರಿ, ಒಳ್ಳೆ ದೊಡ್ಡ ಮನುಷ್ಯರ್ ಗತೆ ಕಾಣಕತ್ತೀರಿ. ಒಳಗ್ ಹೋಗೋಣ. ಮಾಧುರಿ ಯಾರು ನೋಡ್ತಾ ಇದೀಯ? ಅಲ್ಲ ಶುಭಾಂಗಿ ಅವರ ಇಷ್ಟು ಚಂದ್ ರೆಡಿ ಆಗ್ಯಾರ ಅಂದ್ರ, ಇನ್ನು ಸಾರಿಕಾ ಅವ್ರ ಉತ್ತರ ಕರ್ನಾಟಕ ಅರ್ಬಿಯೊಳಗೆ ಎಷ್ಟು ಚಂದ್ ರೆಡಿ ಆಗಿರ್ತಾರಂತ ಹುಡ್ಕಾಕತ್ತೀನಿ. ಹಾ ರೆಡಿ ಆಗಿ ಬಂದಿದ್ದಾಳೆ. ಶಶಾಂಕ ಸಿಕ್ಕದ, ಮನೆ ಸುತ್ತ ಡೆಕೋರೇಷನ್ ನೋಡ್ಬೇಕು ಅಂತ ಅವನನ್ನ ಕರ್ಕೊಂಡು ಹೋಗಿದ್ದಾಳೆ. ಅವರಿಬ್ರು ಕರ್ಕೊಂಡು ಒಳಗೆ ಹೋಗೋಣ. ಆತ ಬರ್ರಿ. ಸುಮ್ಮನ ಕೈಲಿ ಯಾಕೆ ಚತ್ ಬಡ್ಸಕತ್ತೀರಿ? ಅವಳಿ ಕೈಲಿ ತಾನೇ ಬಡಿಸ್ಬೇಕು, ತಾನೇ ಬಡಿಸ್ಬೇಕು. ಮಾಯಿ ನನ್ ರಮಿಸ್ಲಿಕ್ಕೆ ಯಾರು ಬರ್ಬೇಡ್ರಿ, ಬಾ ನಾನು ಒಬ್ಬಕಿನ ಇರ್ಲಿಕ್ಕೆ ಬಿಡ್ರಿ. ಏ ಸುಮಿತ್ರ, ಅದು ಹೆಂಗಾಗ್ತದ? ಇದು ಲಗ್ನದ ಮನಿ ಅದ, ನೀ ಮನಿ ಹಿರಿ ಸೊಸೆ ಆಗಿದೆ, ನೀನೇ ಹಿಂಗೆ ಅಡ್ಕೋತ ಕುಂತ್ರ ಅದು ಹೆಂಗಾಗಿದ್ದಿತ್ತು? ನಡಿ ನಡಿ ಧೈರ್ಯ ಮಾಡ. ಹೌದು ಮಾಯಿ, ದಾದಾ ಹೇಳಿ ಬರೋಬ್ರದ. ಅವನಿ ವಿಚಾರದಾಗ ನನ್ನ ಮನಸ್ಸು ಗಟ್ಟಿ ಆಗೋದಿಲ್ಲ, ನಿಮಗೂ ಗುರ್ತದ. ಈಗೇನಾಯ್ತು ಅಂತ ಬೇಸರ ಮಾಡ್ಕೊಂಡ್ರಿ ಮಾಯಿ? ಅನ್ನೋರು ಅಂತಾರ, ಆಡೋರು ಆಡ್ತಾರ,
ಹಂಗಂತ ನಾವು ನಮ್ಮ ಮನಸ್ಸನ್ನ ಸಣ್ಣ ಮಾಡ್ಕೊಳಕ್ ಆಗ್ತದೇನು? ಆಕೆ ಏನ್ ತಪ್ಪು ಹೇಳಿದ್ಲಿಗ ಆಯ್ತ್ರಿ? ಅವನಿದ್ರ ಇವತ್ತು ಈ ಸಮಾರಂಭಕ್ಕೆ ಎಷ್ಟು ಕಳೆ ಬರ್ತಿತ್ತು. ಅಕ್ಕಿದ್ರ ಬೆತ್ತ ಹೊಡೆಯೋ ಹಾಕಿ ಅಕ್ಕಿಗಿರ್ತಿತ್ತು. ನಮಗೊಂದು ಗೋಳು ಕೊಟ್ಟು ಹೋಗ್ಬಿಟ್ಲಿ ನೋಡಕ್ಕಿ. ಅಕ್ಕಿ ನೆನ್ಸ್ಕೊಂಡ್ರೆ ಹೊಟ್ಟಾಗ ಸಂಕಟ ಆಗ್ತದೆ ನನಗೆ. ನಿಮ್ ಸಂಕಟ ಏನು ಅಂತ ನಮಗೂ ಅರ್ಥ ಆಗ್ತದೆ ಮಾಯಿ. ಇದೊಂದು ಕಪ್ಪು ಚುಕ್ಕಿ ನಮ್ಮ ಮನೆತನಕ್ಕೆ ಬಿದ್ದು ದೊಡ್ಡ ತಪ್ಪಾಗ್ಯದ. ಈಗ ಏನ್ ಮಾಡಕ್ ಆಗ್ತದೆ ಹೇಳ್ರಿ? ಎಲ್ಲ ಕೈ ಮೀರಿ ಹೋಗ್ಯದ. ಇದು ಒಂದಿನದ ಗೋಳ ಅಲ್ಲ, ಜೀವನ ಪೂರ್ತಿ ನಮ್ಮನ್ನು ಕಾಡ್ತಾ ಇರ್ತದ. ನೀನು ಹತ್ತು ಮನಸ್ಸನ್ನ ಹಗುರು ಮಾಡ್ಕೋತಿ, ನಾ ಏನು ಮಾಡಲಿ? ನಿನ್ನಷ್ಟೇ ಸಂಕಟ ನನಗೂ ಆಗ್ತದ, ಆದ್ರೆ ನಾನು ಆಳೋಕೆ ಬರೋಂಗಿಲ್ಲಲ್ಲ. ನನಗೆ ನೀನು ನಿನಗೆ ನಾನು ಸಮಾಧಾನ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ಇಷ್ಟು ದಿವಸ ಅದೇ ಮಾಡ್ಕೊಂಡು ಬಂದೀವಿ, ಇನ್ನು ಮುಂದೇನು ಅದನ್ನೇ ಮಾಡ್ಕೊಂಡು ಹೋದ್ರೆ ಆತ. ಹೌದು ಮಾಯಿ, ದಾದಾ ಹೇಳೋದು ಬರಬ್ರದ. ಅವ್ರು ಇವ್ರು ಏನೋ ಅಂದ್ರ ಅಂತ ನೀವು ಅಳಕೋತ್ ಕೂತ್ಕೊಂಡ್ರೆ ಆಡೋರ್ ಬಾಯಿಗೆ ಮಾತು ಕೊಟ್ಟಂಗೆ ಆಗ್ತದೆ. ಅವರು ಅವನಿ ಸುದ್ದಿನ ಮತ್ತೆ ಕೆದಕ್ತಾರ, ನಿಮ್ಗೆ ಮತ್ತಷ್ಟು ತ್ರಾಸ ಆಗ್ತದೆ. ಯಾಕೆ ಬೇಕು? ಒಂದು ಕೆಲಸ ಮಾಡ್ರಿ, ಏನೋ ಆಗೇ ಇಲ್ಲ ಅನ್ನೋ ಥರ ನೀವು ಇದ್ದುಬಿಡ್ರಿ, ಖುಷಿಯಾಗಿರಿ. ಅವ್ರು ಸುಮ್ಮನಾಗ್ತಾರೆ. ಒಬ್ಬರು ಸಂತೋಷವಾಗಿರೋದನ್ನ ನೋಡಿ ಸಹಿಸಕಾಗದೇ ಇರೋ ಮಂದಿ ಭಾಳಷ್ಟು ಇರ್ತಾರೆ. ಅವರು ಇಂಥದ್ದು ಹುಡುಕಿಯನ್ನು ಹುಡುಕಿ ಮಾತಾಡ್ತಿರ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಂಡ್ರೆ ನಮ್ಮ ಕೆಲಸ ಹಾಳಾಗ್ತದೆ. ನಾನು ನಿನಗೆ ಮೊದಲೇ ಹೇಳಿದ್ನೋ ಇಲ್ಲೋ, ಆವನಿ ವಿಷಯದಾಗ ನಾವು ಮನಸ್ಸು ಗಟ್ಟಿ ಮಾಡಿಕೊಂಡು ಮುಂದುವರಿಬೇಕು, ಇಲ್ದಿದ್ರೆ ಮನೆ ಸಂತೋಷ ಹಾಳಾಗ್ತದಂತ. ನಾನು ಮನಸ್ಸು ಗಟ್ಟಿ ಮಾಡ್ಕೊಂಡ ತಡ್ಕೊಂಡ ಕೂತಿರ್ತೀನಿ ರೀ. ಆದ್ರೆ ಏನ್ ಮಾಡ್ಲಿ, ನಿಮ್ಮಷ್ಟು ಕಲ್ಲು ಮನಸ್ಸು ನಾನು ಮಾಡ್ಲಿಕ್ಕೆ ಬರಂಗಿಲ್ಲ. ಎಷ್ಟಾದ್ರೂ ಹೆಣ್ಮಗಳು ಕರಳ ಕರಗೆ ಬಿಡ್ತದೆ ನನಗ. ಮಾಯಿ, ನಿಮ್ ಸಂಕಟ ಏನು ಅಂತ ನಮಗೂ ಅರ್ಥ ಆಗ್ತದ. ಹಂಗಂತ ನೀವು ಇಲ್ಲೇ ಕುಂತ್ರ ಮತ್ತೆ ಮತ್ತೆ ಅವನಿ ನೆನಪಾಗಿ ಸಂಕಟ ಜಾಸ್ತಿ ಆಗ್ತದ. ಅದನ್ನ ಬಿಟ್ಟು ನೀವು ನಮ್ಮ ಜೋಡಿ ಬಂದು ಕೆಲಸ ಮಾಡ್ರಿ, ಎಲ್ಲ ಚಿಂತೆ ಮರೆತು ಹೋಗ್ತದೆ ಮಾಯಿ. ಇಲ್ಲವ, ನನಗೆ ಎದುರೋಗು ಮನಸ್ಸಿಲ್ಲ ಗಾಯತ್ರಿ. ನನ್ನ ಮನಸ್ಸಿಗೆ ಸಮಾಧಾನ ಆಗೋ ತನಕ ನಾ ಇಲ್ಲೇ ಇರ್ತೀನಿ. ನೀವು ಹೋಗಿ ಮುಂದಿನ ಕಾರ್ಯಕ್ರಮ ನೋಡ್ಕೊಡ್ರಿ. ಮಾಯಿ, ನೀವಿಲ್ಲದೆ ನಮಗೂ ಯಾವ ಕೆಲಸ ಮಾಡೋಕ್ಕೂ ಆಗಂಗಿಲ್ರಿ. ನೋಡುವ, ಈಗ ಸಲುವಾಗಿ ಯಾವ ಕೆಲಸ ಕಾರ್ಯ ನಿಲ್ಲೋದು ಬೇಕಾಗಿಲ್ಲ. ನೀವು ಹೋಗಿ ಕೆಲಸ ಮುಂದುವರೆಸ್ರಿ, ಆಕಿನ ಸಮಾಧಾನ ಮಾಡಿ ನಾ ಕರ್ಕೊಂಬರ್ತೀನಿ. ಇಲ್ಲ ದಾದ, ಇಲ್ಲ. ಮಾಯಿ ಇಲ್ದ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಮನಸ್ಸೇ ಬರೋದಿಲ್ಲ. ಒಂದು ಕೆಲಸ ಮಾಡ್ತೀನಿ, ನಾನು ಎಲ್ಲ ಕಾರ್ಯಕ್ರಮನ ರದ್ದು ಮಾಡಿಬಿಡ್ತೀನಿ. ಗಾಯತ್ರಿ, ಒಂದು ಕೆಲಸ ಮಾಡುವ, ಬಂದವ್ರೆಲ್ಲರಿಗೂ ವಾಪಸ್ ಮನೆಗೆ ಹೋಗ್ಲಿಕ್ಕೆ ಹೇಳು. ಆಯ್ಕೆ ಸಮಾಧಾನ ಆದಮೇಲೆ ಕಾರ್ಯಕ್ರಮ ಶುರು ಮಾಡೋಣ. ಏ ವೀರೇಂದ್ರ, ನಿನಗೇನು ಹುಚ್ಚಿಡ್ದೈತಿನ? ಲಗ್ನದ ಮನೆಯದು ಶಾಸ್ತ್ರ ನಡೆಯಕತ್ತದ, ಇಷ್ಟು ಖರ್ಚು ಮಾಡಿವಿ, ರದ್ದು ಮಾಡ್ತಾನಂತ ರದ್ದ. ಏ ನಡ್ರಲ್ಲ, ಹೋಗಿ ಕೆಲಸ ನೋಡ್ರಿ. ಮತ್ತೇನು ಮಾಡಲಿ ದಾದ? ಮಾಯಿಲಿ ಅಳ್ಕೋತ ಕೂತ್ಕೊಂಡ್ರೆ ನಾನು ನಕ್ಕೋತ ಕಾರ್ಯಕ್ರಮ ಮಾಡಲಿ? ಯಾವ ಭಾಗ್ಯಕ್ಕಿದು? ಎಲ್ಲ ಕಾರ್ಯ ನಾನು ನಿಂತ್ಕೊಂಡು ನಿಭಾಯಿಸ್ತಿರ್ತೀನಲ್ಲ, ಒಂದೆರಡು ಕಾರ್ಯಕ್ಕೆ ನಾ ಇಲ್ದಿದ್ರೆ ಏನಾಗ್ತದೆ? ಗಾಯತ್ರಿ ಎಲ್ಲ ನಿಭಾಯಿಸ್ತಾಳ. ಇಲ್ಲ ಮಾಯಿ, ನೀವಿಲ್ಲದೆ ನಾವು ಯಾವ ಕಾರ್ಯಕ್ರಮನೂ ಮಾಡಂಗಿಲ್ಲ. ಏ ಸುಮಿತ್ರ, ನೀ ಬರ್ತೀಯಾ ಇಲ್ಲ? ನನ್ನ ಕಾರ್ಡ್ ಬೇಡ್ರಿ, ನನ್ ಬಿಟ್ಬಿಡ್ರಿ. ವಾವ್, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ! ಸ್ಟಾರ್ಸ್, ಬಟರ್ಫ್ಲೈಸ್, ಫ್ಲವರ್ಸ್, ಮೈ ಗಾಡ್! ಬಂದೇ ಬಿಟ್ಲನ? ಯಾದಕ್ಕೆ ಬರಬೇಕು, ಯಾದಕ್ಕೆ ಬರಬಾರದು ಒಂದು ತಿಳಿಯಂಗಿಲ್ಲ. ನಿಮ್ಗ ಚಲೋ ಬೀದ್ರ ಸಿಕ್ಕ್ಯಾರ ಬಿಡ್ರಿ. ಏ ಪ್ರಾಚಿ, ಹೂಗೆ ತುಳಿದ್ಗಿಳ್ದ್ಯಾಳ, ನೋಡ್ಕೊಯ್ಕೇನ? ಆತು ಕಾಕು. ಏ ಪ್ರಾಚಿ, ಅವರು ಸುಮಿ ಮದ್ವೆ ನನ್ನ ಜೊತೆ ಜಗಳ ಆಡಿದ್ಲು ಅಲ್ವಾ? ಹೌದು, ಆಕಿನ ಬಾಯಿಗೆ ಬಿದ್ರ ನಮ್ಮ ರೀತಿನ ಹೋಗ್ತದ. ಏನು, ಅವಳ ಹತ್ರ ಬಾವಿ ಇದೆಯಾ? ಏ ಬಾವಿ ಅಲ್ಲ, ಬಾಯಿ ಅಂದ್ರ ಇದು ಅಂದ್ರ ವಾದಕ್ ಬೀಳ್ತಳ ಅಂದೆ. ಬನ್ನಿ ಬನ್ನಿ.
ಏನಿದು ಇಷ್ಟೊಂದು ಹೂವೆಲ್ಲ ಸುರಿದು ವೇಸ್ಟ್ ಮಾಡ್ತಾ ಇದ್ದೀರಾ? ಅಯ್ಯೋ, ಇದು ವೇಸ್ಟ್ ಅಲ್ರಿ, ಒಳಕಲ್ ಸುತ್ತ ಸಿಂಗಾರ ಮಾಡಿ ಪೂಜೆ ಮಾಡ್ತೀವಿ, ಇಷ್ಟು ಸಾಲದಿಲ್ಲ, ಇನ್ನು ಹೂ ತರ್ಲಿಕ್ಕೆ ಹೇಳಿನಿ. ವಾಟ್ ಎವರ್ ಇಟ್ ಈಸ್, ಅರ್ಧ ಗಂಟೆನೋ 10 ನಿಮಿಷನೋ ಮಾಡೋ ಪೂಜೆ, ಆಮೇಲೆ ಇದೆಲ್ಲ ವೇಸ್ಟ್ ತಾನೆ? ಶುಭಾಂಗಿ, ನೀನು ಏನೇನೋ ಮಾತಾಡ್ಬೇಡ. ಶಾಸ್ತ್ರಕ್ಕೋಸ್ಕರ ಏನೋ ಮಾಡಿರ್ತಾರೆ, ನಿನಗೆ ಆಸಕ್ತಿ ಇದ್ರೆ ಅದು ಏನು ಅಂತ ಕೇಳಿ ತಿಳ್ಕೊ, ಇಲ್ಲದೆ ಇದ್ರೆ ಸುಮ್ಮನೆ ಇದ್ಬಿಡು. ಸರಿ ತಪ್ಪು ಅಂತೆಲ್ಲ ಹೇಳ್ಬೇಡ. ಶ್ರೀಧರಣ್ಣ, ನಿಮಗೆ ಚಹಾ ಪಾನ್ಕ ಏನಾರು ತರಲಿ? ಬೇಡ ಮಾದ್ವಿ, ಬರುವಾಗ ಮುಗಿಸ್ಕೊಂಡು ಬಂದ್ವಿ. ರುಮಾಲ ಕೊಳ ಹಾಕೊಂಡಿರಿ, ನನಗೆ ತಲೆ ಮೇಲೆ ಹಾಕೊಳಕ್ ಗೊತ್ತಿಲ್ಲ. ಹಾಕೊಳ್ಳೋದು ಅಂತ ಹೇಳಂಗಿಲ್ಲ, ಸುಟ್ಕೊಳ್ತು ಅಂತ. ಕುಕ್ಕಿ ಚಲೋ ಸುತ್ತಾನ? ಬಾ ಕುಕ್ಕಿ. ಅಣ್ಣ ಹಿಂಗ್ ಹಿಡ್ಕೋರಿ. ಚಿಗರಿ ದೋಸ್ತ್ ಮದುವೆ ಮನೆಗೆ ಮಗಳನ್ನು ಕರೆ ತಂದ, ವೈಟ್ ಅಂಡ್ ವೈಟ್ ಹಾಕೊಂಡ್ ಬಂದ ಅಳಿಯನಿಗೆ ತಂದ. ಜಿಗರಿ ದೋಸ್ತ್ ಮದುವೆ ಮನೆಗೆ ಮಗಳನ್ನು ಕರೆ ತಂದ, ವೈಟ್ ಅಂಡ್ ವೈಟ್ ಹಾಕೊಂಡ್ ಬಂದ ಅಳಿಯನಿಗೆ ತಂದ.